ಇವಾಗ ನೋಡ್ತಾರಬಹುದು ನಮ್ಮ ಡ್ರೈವರ್ ಬಸ್ನ ಎಲ್ಲ ಕ್ಲೀನ್ ಮಾಡ್ತಾರೆ ನೋಡ್ತಾರಬಹುದು. ಬಸ್ ಪೂರ್ತಿಯಾಗಿ ಗಲೀಜಾಗಿದೆ ನೋಡ್ತಾರಬಹುದು. ಪೂರ್ತಿಯಾಗಿ ನಮ್ಮ ಡ್ರೈವರು ಬಸ್ನ ಕ್ಲೀನ್ ಮಾಡ್ತಾ ಇದ್ದಾರೆ. ನಮಸ್ಕಾರ ಎಲ್ಲರಿಗೂ, ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನೋಡ್ತಾ ಇದ್ರೆ V4.2 ಗ್ಯಾರೇಜ್ ಫೈಲ್ ಮೋಡ್ನ ಯಾವ ರೀತಿ ಹಾಕಿಕೊಳ್ಳೋದಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಈ ಒಂದು ಗ್ಯಾರೇಜ್ ಫೈಲ್ ಮಾತ್ರ ಹೆವಿ ಅಂದರೆ ಹೆವಿ ಮಸ್ತಾಗಿರುವಂಥ ಗ್ಯಾರೇಜ್ ಫೈಲ್ ಆಗಿರುತ್ತೆ ನೋಡ್ತಾರಬಹುದು. ನಮ್ಮ ಡ್ರೈವರ್ ಬಸ್ನ ಕ್ಲೀನ್ ಮಾಡ್ತಿದ್ರೆ, ಇದೇ ಒಂದು ಫಸ್ಟ್ ಟೈಮ್ ಗುರು ನಾನು ಈ ಥರ ಆ್ಯಡ್ ಮಾಡ್ಕೊಂಡಿರೋದು ನೋಡ್ತಾರಬಹುದು. ನೀವು ಕೂಡ ಈ ಒಂದು ಗ್ಯಾರೇಜ್ ಫೈಲ ನೀವು ಕೂಡ ಆ್ಯಡ್ ಮಾಡ್ಕೊತೀರಾ. ಮತ್ತು ಡ್ರೈವರ್ ನೋಡ್ತಾ ಇದ್ರಲ್ಲ ರಿಯಲಿಸ್ಟಿಕ್ ಆಗಿದೆ ಗುರು, ಡ್ರೈವರ್ ನೋಡ್ತಾರಬಹುದು ಬಸ್ನೆಲ್ಲ ಕ್ಲೀನ್ ಮಾಡ್ತಿದ್ದಾರೆ ನೋಡ್ತಾರಬಹುದು. ಇದಂದ್ರೆ ಹೆವಿ ಗುರು ಇಷ್ಟ ಆಯ್ತು ನನಗೆ. ಗ್ಯಾರೇಜ್ ಡ್ರೈವರ್ ಬಸ್ ಕ್ಲೀನ್ ಮಾಡ್ತಾರೋ, ನಾನು ಇದೇ ಫಸ್ಟ್ ಟೈಮ್ ನಾನು ಕೂಡ ನಾನು ಆ್ಯಡ್ ಮಾಡ್ಕೊಂಡಿರೋದು. ನಿಮಗೂ ಕೂಡ ಈ ಒಂದು ಯಾವ ರೀತಿ ಆ್ಯಡ್ ಮಾಡ್ಕೊಳೋದು ಮತ್ತು ಯಾವ ರೀತಿ ಡೌನ್ಲೋಡ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಎಲ್ಲಿ ಕೂಡ ವಿಡಿಯೋ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ. ನೋಡ್ತಾರಬಹುದು ಫಸ್ಟು ಬಟ್ಟೆಯಿಂದ ಒರೆಸ್ತಾನೆ, ಆಮೇಲೆ ಮ್ಯಾಪಿಂದ ಒರೆಸ್ತಾರೆ ಅಲ್ಲಿ. ಅದರಿಂದ ನೋಡ್ತಾರೆ ತುಂಬ ಮಸ್ತಾಗಿದೆ ಗುರು. ಇದಂದ್ರೆ ಹೆವಿ ಅಂದರೆ ಹೆವಿ ಇಷ್ಟ ಆಗುತ್ತೆ ನನಗೂ. ನೀವು ಕೂಡ ಈ ರೀತಿ ನೀವು ಆ್ಯಡ್ ಮಾಡ್ಬೇಕಂದ್ರೆ ಈ ಒಂದು ವಿಡಿಯೋ ಪೂರ್ತಿ ನೋಡಿ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ, ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ನಿಮ್ಗೆ ಇದೇ ರೀತಿ ಗೇಮಿಂಗ್ ವಿಡಿಯೋಸ್ಗಳು ಬರುತ್ತಿರುತ್ತೆ. ಬೆಳಗ್ಗೆ ಒಂದು ಬರುತ್ತೆ, ಸಂಜೆ ಒಂದು ಬರುತ್ತೆ, ಬೆಳಗ್ಗೆ 7:00 ಒಂದು ಬರುತ್ತೆ, ಸಂಜೆ 6:00 ಒಂದು ಬರುತ್ತೆ. ಯಾರ ಕೂಡ ವಿಡಿಯೋ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೋಡ್ತಾರಬಹುದು ನಮ್ಮ ಗ್ಯಾರೇಜ್ ಫೈಲ್ ನೋಡ್ತಾರಬಹುದು, ಪೂರ್ತಿಯಾಗಿ ಅವಳ ಶೈನಿಂಗ್ ಹೊಡಿತಿದ್ದೆ ಗುರು. ಮಸ್ತಾಗಿರುವಂಥ ಗ್ಯಾರೇಜ್ ಫೈಲ್ ಆಗಿರುತ್ತೆ. ಇನ್ನು ಯಾಕೆ ತಡ ಮಾಡ್ತೀರ, ಯಾವ ರೀತಿ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಡ್ತೀನಿ. ನೀವು ಕೂಡ ಕಾಯ್ತಾ ಇದ್ರೆ, ಮತ್ತು ಈ ಒಂದು ಗ್ಯಾರೇಜ್ ಫೈಲಿಗೆ ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲ, ಸಿಂಪಲಾಗಿ ಆರಾಮಾಗಿ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತೀನಿ. ನೀವು ಅಂತೂ ವಿಡಿಯೋನ ಪೂರ್ತಿಯಾಗಿ ನೋಡೋದು ನಿಮಗೆ ಬಿಟ್ಟಿದ್ದು. ನೀವು ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನೀವು ಕೂಡ ಈ ಒಂದು ಗ್ಯಾರೇಜ್ ಫೈಲ್ನ ಡೌನ್ಲೋಡ್ ಮಾಡ್ಕೊತೀರ. ಫ್ರೆಂಡ್ಸ್, ಇನ್ಯಾಕೆ ತಡ ಮಾಡ್ತೀರಾ, ಬನ್ನಿ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಪ್ಪ. ತುಂಬ ಜನ ವಿಡಿಯೋ ನೋಡ್ತಾರೆ ಬಟ್ ಸಬ್ಸ್ಕ್ರೈಬ್ ಮಾಡಲ್ಲ, ಲೈಕು ಮಾಡಲ್ಲ. ಇವಾಗ ಬನ್ನಿ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ನೀವು ಕೂಡ ಈ ಒಂದು ಗ್ಯಾರೇಜ್ ಫೈಲನ್ನು ಡೌನ್ಲೋಡ್ ಮಾಡಬೇಕಂದ್ರೆ, ಸಿಂಪಲಾಗಿ ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ V4.2 ಗ್ಯಾರೇಜ್ ಫೈಲ್ ಮೋಡ್ ಡೌನ್ಲೋಡ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಇವರೋ ಒಂದು ಚಾನಲ್ ನಮಗೆ ಓಪನ್ ಆಗುತ್ತೆ. ನಾವು ಇಲ್ಲಿಂದ ಈ ಒಂದು ಗ್ಯಾರೇಜ್ ಫೈಲ್ನ ನಾವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇವಾಗ ಯಾವ ರೀತಿ ಡೌನ್ಲೋಡ್ ಮಾಡೋದಪ್ಪ ಅಂದರೆ, ಇವಾಗ ಕಾಣಿಸಿದ್ರೆ ಇವರ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಳ್ಳಿ. ಬಸ್ಸಿಡ್ ನೀವು ಅಪ್ಡೇಟ್ V4.2 ಗ್ಯಾರೇಜ್ ಫೈಲ್ ಫಾರ್ ಅಂತಿದೆಲ್ಲ ನೀವು ಅಂತ ನೀವು ಸಿಂಪಲಾಗಿ ಆ ಒಂದು ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ತಾಗಡೆ ಮೋರ್ ಅಂತಿದೆಲ್ಲ ನನ್ನ ಬೆರಳ ನೀವು ಅಬ್ಸರ್ವ್ ಮಾಡಿ, ನಾನು ಎಲ್ಲೆಲ್ಲಿ ಕ್ಲಿಕ್ ಮಾಡ್ತೇನೆ ನೀವು ಕೂಡ ಅಲ್ಲೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೋರ್ ಮೇಲೆ ಕ್ಲಿಕ್ ಮಾಡಿ, ಮೋರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಫಸ್ಟಲ್ಲೇ ಕಾಣ್ತಿದ್ದೆ ನೋಡ್ತಾರಬಹುದು ಗ್ಯಾರೇಜ್ ಮೋಡ್ ಡೌನ್ಲೋಡ್ ಲಿಂಕ್ ಅಂತ ನಿಮಗೆ ಕಾಣಿಸ್ತಿದ್ದಲ್ಲ, ನಿಮ್ಗೆ ಕಾಣಿಸ್ತಿದ್ದಿಲ್ಲ ಫಸ್ಟಲ್ಲೇ. ಸಿಂಪಲಾಗಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ, ಆ ಒಂದು ಲಿಂಕ್ ಮೇಲೆ, ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ವೇಟ್ ಮಾಡಿ, ಲಿಂಕ್ ಓಪನ್ ಆಗುತ್ತೆ. ನೋಡ್ತಾರಬಹುದು ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ತಾರಬಹುದು ಲಿಂಕ್ ಓಪನ್ ಆಗುತ್ತೆ, ಸ್ವಲ್ಪ ವೇಟ್ ಮಾಡಿ. ಅದಾದಮೇಲೆ ನೋಡ್ತಾರಬಹುದು ಲಿಂಕ್ ಓಪನ್ ಆಗ್ತಿದೆ. ಸ್ವಲ್ಪ ನೀಟಾಗಿ ನೀವು ನೋಡ್ಕೋಬೇಕಾಗುತ್ತೆ ಇಲ್ಲಿ ಯಾವ ರೀತಿಯಪ್ಪ ಅಂದರೆ, ಲಿಂಕ್ ಈ ರೀತಿ ಓಪನ್ ಆದಮೇಲೆ ಇಲ್ಲಿ ಬಾಕ್ಸ್ ಇದೆಯಲ್ಲ, ಐ ಆಮ್ ನಾಟ್ ಎ ರೋಬ್ ಅಂತ ನೀವು ಕ್ಲಿಕ್ ಮಾಡಲೇಬೇಕಾಗುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಲೇಬೇಕಾಗುತ್ತೆ. ಅದಾದಮೇಲೆ ರೈಟ್ ಮಾರ್ಕ್ ಬರುತ್ತೆ, ಅದಾದಮೇಲೆ ಸ್ವಲ್ಪ ಹಂಗೆ ಸ್ಕ್ರೋಲ್ ಮಾಡ್ಕೊಳ್ಳಿ, ತಾಗಡೆ ಬನ್ನಿ, ಲಾಸ್ಟಿಗೆ ತಾಗಡೆ ಬರಬೇಕಾಗುತ್ತೆ. ಈ ರೀತಿ ತಾಗಡೆ ಬಂದಾದ್ಮೇಲೆ ಇಲ್ಲಿ ಕಂಟಿನ್ಯೂ ಅಂತ ಕಾಣ್ತಿದೆಯಲ್ಲ, ಕಂಟಿನ್ಯೂ ಅಂತ ನೀವು ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ನೀವು ಸ್ವಲ್ಪ ವೈಟ್ ಮಾಡಿ, 10 ಸೆಕೆಂಡ್ ನೀವು ವೈಟ್ ಮಾಡಬೇಕಾಗುತ್ತೆ. ಇಲ್ಲಿ 10 ಸೆಕೆಂಡ್ ನೀವು ವೈಟ್ ಮಾಡಲೇಬೇಕಾಗುತ್ತೆ, ಇಲ್ಲಾಂದರೆ ಅದು ಓಪನ್ ಆಗಲ್ಲ. ಸ್ವಲ್ಪ ವೈಟ್ ಮಾಡಿ, ನೀವು ಕೂಡ 10 ಸೆಕೆಂಡ್ ವೈಟ್ ಮಾಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಪ್ಪ. ತಗಡ ಕೆಂಪು ಬಟನ್ ಇದೆ ನೋಡಿ ಸಬ್ಸ್ಕ್ರೈಬ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ ಬೆಲ್ ಐಕನ್ ಆಲ್ ಅಲ್ಕಂದ್ರಿ. ನೋಡ್ತಾರಬಹುದು 5 ಸೆಕೆಂಡ್ ಇದೆ, ಇನ್ನು 4, 3, 2 10 ಸೆಕೆಂಡ್ ನೀವು ವೈಟ್ ಮಾಡಬೇಕಾಗುತ್ತೆ. 1, 0 ನೋಡ್ತಾರಬಹುದು, 0 ಆದಮೇಲೆ ನೀವು ಮತ್ತೆ ಲಾಸ್ಟಿಗೆ ತಗಡೆ ಬನ್ನಿ. ಈ ರೀತಿ ತಗಡೆ ಸ್ಕ್ರೋ ಡೌನ್ ಮಾಡ್ಕೊಂಡು ಇಲ್ಲಿ ನೀವು ಮತ್ತೆ ಇನ್ನೊಂದ್ಸಲ ಕಂಟಿನ್ಯೂ ಅಂತಿರುತ್ತೆ. ಇಲ್ಲಿ ಕೆಂಪು ಬಟನ್ ಇದೆ ನೋಡ್ತಾರಬಹುದು, ಇವಾಗ ರೆಡ್ ಕಲರ್ ಇದೆ, ಕಂಟಿನ್ಯೂ ಅಂತ ಕಾಣ್ತಿದೆಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇನ್ನೊಂದು ಓಪನ್ ಆಗುತ್ತೆ, ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇದು ಕೂಡ ಹಂಗೆ ಮೇಲೆ ನೀವು ಸ್ಕ್ರೋಲ್ ಮಾಡ್ಕೊಳ್ಳಿ. ಸೇಮ್ ನಾನು ಯಾವ ರೀತಿ ಸ್ಕ್ರೋಲ್ ಮಾಡ್ತಾ ಇದ್ದೀನಿ ನೀವು ಕೂಡ ಇದೇ ರೀತಿ ಸ್ಕ್ರೋಲ್ ಮಾಡ್ಕೊಳ್ಳಿ, ಸ್ಕ್ರೋಲ್ ಮಾಡ್ಕೊಳ್ಳಿ, ಇನ್ನೂ ಸ್ಕ್ರೋಲ್ ಮಾಡ್ಕೊಳ್ಳಿ. ನೋಡ್ತಾರಬಹುದು ಇನ್ನೂ ಕೂಡ ಸ್ಕ್ರೋಲ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾರಬಹುದು ಕಂಟಿನ್ಯೂ ಅಂತಿದೆ, ಕಾಣ್ತಿದೆಯಲ್ಲ, ನೋಡ್ತಾರಬಹುದು ಕಂಟಿನ್ಯೂ ಅಂತ. ಇದ್ರ ಮೇಲೆ ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ವೆರಿಫಿಕೇಶನ್ ಆಗುತ್ತೆ, ಸ್ವಲ್ಪ ವೈಟ್ ಮಾಡಿ, 1-2 ಸೆಕೆಂಡು ಆಟೋಮೆಟಿಕ್ ಆಗಿಬಿಡುತ್ತೆ ಅದು. ನೋಡ್ತಾರಬಹುದು ಆಗ್ತಾ ಇದೆ, ಆಗಿಲ್ಲ ಅಂತಂದ್ರೆ ಇನ್ನೊಂದ್ಸಲಿ ಬಾಕ್ಸ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಒಂದು ಕ್ಲಿಕ್ ಮಾಡಿ ಆಟೋಮೆಟಿಕ್ ಆಗಿಬಿಡುತ್ತೆ. ಅದಾದ್ಮೇಲೆ ನಮಗೆ ಇಲ್ಲಿ ಗೆಟ್ ಲಿಂಕ್ ಅಂತ ಬರುತ್ತೆ, ಇಲ್ಲಿ ಕಾಣಿಸಿದೆಯಲ್ಲ ಗೆಟ್ ಲಿಂಕ್ ಅಂತ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಗೆಟ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ಮೇಲೆ ನೋಡ್ತಾರಬಹುದು ಮೀಡಿಯಾ ಫೈರ್ ಲಿಂಕ್ ಓಪನ್ ಆಗುತ್ತೆ, 1 MB ಕೂಡ ಎಲ್ಲ. ನೋಡ್ತಾರಬಹುದು ಗ್ಯಾರೇಜ್ ಫೈಲ್ V4.2 ಅಂತಿದೆಯಲ್ಲ, ಈ ಒಂದು ಬ್ಲೂ ಕಲರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ.
ಕ್ಲಿಕ್ ಮಾಡಿದ್ಮೇಲೆ ಆಟೋಮೆಟಿಕ್ ಯು ಆರ್ ಡೌನ್ಲೋಡ್ ಸ್ಟಾರ್ಟಿಂಗ್ ಅಂತ ಬಂದ್ಬಿಡುತ್ತೆ, ಡೌನ್ಲೋಡ್ ಆಗ್ಬಿಡುತ್ತೆ. ನೋಡ್ತಿರ್ಬೋದು ಆರ್ಡರ್ನ ಡೌನ್ಲೋಡ್ ಮಾಡಿದ್ದೆ, ಅದಕ್ಕೆ ಇನ್ನೊಂದ್ಸಲಿ ಡೌನ್ಲೋಡ್ ಆಗೇನಂತ ಕೇಳ್ತಿದ್ದೆ. ಇನ್ನೊಂದ್ಸಲಿ ಕೂಡ ನಾನು ಡೌನ್ಲೋಡ್ ಮಾಡ್ತೀನಿ. ಡೌನ್ಲೋಡ್ ಆಗಿದೆ ಅಂತ ನೋಡ್ತಿರ್ಬೋದು, ಮೇಲೆ ಡೌನ್ಲೋಡ್ ಆಗೋದು ತೋರಿಸ್ತಾ ಇದೆ. ಡೌನ್ಲೋಡ್ ಆದಮೇಲೆ ಇವಾಗ ನಾವು ಜಡ್ ಆಚಾರ ಆಪ್ನ ಓಪನ್ ಮಾಡಬೇಕಾಗುತ್ತೆ. ಜಡ್ ಆಚಾರ ಆಪ್ ಯಾರಾದರೂ ಡೌನ್ಲೋಡ್ ಮಾಡಿದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಇದೇ ಒಂದು ಜಡ್ ಆಚಾರ ಆಪ್ ಆಗಿರುತ್ತೆ. ಬೇಕಾದರೂ ಲಿಂಕು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಗೇಮ್ ಲಿಂಕ್ ಕೂಡ ಇದಿಲ್ಲಿದೆ ನೋಡ್ತಿರ್ಬೋದು, ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಅಂದ್ಬಿಟ್ಟು. ಈಗ ಜಡ್ ಆಚಾರ ಆಪ್ನ ನೀವು ಓಪನ್ ಮಾಡ್ಕೊಳ್ಳಿ. ಜಡ್ ಆಚಾರ ಆಪ್ನ ಓಪನ್ ಮಾಡಿದ್ಮೇಲೆ ನಮ್ಮ ಟ್ರಾಫಿಕ್ ಮೋಡ್ದು ಓ ಬಿ ಫೈಲ್ನ ಹೊರಗಡೆ ತೆಗಿಬೇಕಾಗುತ್ತೆ. ಯಾರೆಲ್ಲ ಕರ್ನಾಟಕ ಟ್ರಾಫಿಕ್ ಮೋಡ್ ಆ್ಯಡ್ ಮಾಡ್ಕೊಂಡಿರೋ ಅವ್ರಿಗೆ ಮಾತ್ರ ಗ್ಯಾರೇಜ್ ಫೈಲ್ ಆ್ಯಡ್ ಆಗಿರುತ್ತೆ. ಯಾರೆಲ್ಲ ಗೇಮಲ್ಲಿ ಡಿಫಾಲ್ಟ್ ಆಗಿ ಗೇಮ್ ಡೌನ್ಲೋಡ್ ಮಾಡಿಬಿಟ್ಟು ಗೇಮ್ ಆಡ್ತಾ ಇರ್ತಿರಲ್ಲ, ಅದಕ್ಕೆ ವರ್ಕ್ ಆಗಲ್ಲ. ಅದಕ್ಕೆ ಯಾಕಂದ್ರೆ ಓ ಬಿ ಫೈಲ್, ಅದಕ್ಕೆ ಓ ಬಿ ಫೈಲ್ ಇಲ್ಲ. ಅದಕ್ಕೆ ಕರ್ನಾಟಕ ಟ್ರಾಫಿಕ್ ಮೋಡ್ಗೆ ಓ ಬಿ ಫೈಲ್ ಇದೆ. ನಾನು ಇನ್ನೊಂದು ತಾನೇ ನಾನು ವೀಡಿಯೋ ಮಾಡಿದ್ದೀನಿ ಕರ್ನಾಟಕ ಟ್ರಾಫಿಕ್ ಮೋಡ್ ಆಲ್ರೆಡಿ. ಯಾರಾದರೂ ನೋಡಿಲ್ಲ ಅಂದರೆ ಹೋಗ್ಬಿಟ್ಟು ಕರ್ನಾಟಕ ಟ್ರಾಫಿಕ್ ಮೋಡ್ ವೀಡಿಯೋ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದಮೇಲೆ ಗ್ಯಾರೇಜ್ ಫೈಲ್ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಇವಾಗ ಸಿಂಪಲ್ ಆಗಿಲ್ಲ ಆ್ಯಂಡ್ರಾಯ್ಡ್ ಅಂತ ಕಾಣ್ತಿದ್ದಲ್ಲ, ನೀವು ಆ್ಯಂಡ್ರಾಯ್ಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಓ ಬಿ ಬಿ ಅಂತ ಕಾಣ್ತಿದ್ದಲ್ಲ, ಓ ಬಿ ಬಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಕಾಮ್ ಡಾಟ್ ಮೌಲ್ಯ ಬಸ್ ಸಿಮ್ಯುಲೇಟರ್ ಐ ಡಿ ಅಂತಿದೆಯಲ್ಲ ತಾಗಡೆ, ನೀವು ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೋಡ್ತಿರ್ಬೋದು ಇಲ್ಲಿ ಮೈನ್ ಡಾಟ್ 2006491 ಅಂತಿದೆಯಲ್ಲ, ಈ ಒಂದು ಓ ಬಿ ಬಿ ಫೈಲ್ ಮೇಲೆ ನೀವು ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ. ಲಾಂಗ್ ಪ್ರೆಸ್ ಮಾಡಿಬಿಟ್ಟು ತಾಗಡೆ ಕಟ್ ಅಂತ ಬರುತ್ತೆ, ಸಿ ಯು ಟಿ ಕಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಮೇಲೆ ಕಾಮ್ ಡಾಟ್ ಮೌಲ್ಯ ಬಸ್ ಸಿಮ್ಯುಲೇಟರ್ ಐ ಡಿ ಅಂತ ಕಾಣ್ತಿದೆ ದೊಡ್ಡದಾಗಿ, ಇಲ್ಲಿ ಕಾಣಿಸ್ತಿದ್ದಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಡಿವೈಸ್ ಸ್ಟೋರೇಜ್ ಅಂತಿದೆ ಫಸ್ಟ್ನೇ, ಅದು ಡಿವೈಸ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ತಗಡೆ ನೀವು ಪೇಸ್ಟ್ ಮಾಡ್ಬೇಕಾಗುತ್ತೆ, ಇಲ್ಲಿ ಪೇಸ್ಟ್ ಸಿಂಬಲ್ ಇದ್ರೆ ಕಾಣಿಸ್ತಿದ್ದಲ್ಲ, ಪೇಸ್ಟ್ ಸಿಂಬಲ್ಲು ನೋಡ್ತಿರ್ಬೋದು, ಬೆಳಕಿಗೆ ಕಾಣಿಸ್ತಿಲ್ಲ, ಇಲ್ಲಿ ಕಾಣಿಸ್ತಿದ್ದಲ್ಲ, ಇಲ್ಲಿ ಪೇಸ್ಟ್ ಮಾಡ್ಬೇಕಾಗುತ್ತೆ ನೀವು. ಇಲ್ಲಿ ಪೇಸ್ಟ್ ಸಿಂಬಲ್ ಇದೆ, ಪೇಸ್ಟ್ ಮಾಡಿ ನಮ್ಮ ಕರ್ನಾಟಕ ಟ್ರಾಫಿಕ್ ಮೋಡಿಗೆ ಹೊರಗಡೆ ಪೇಸ್ಟ್ ಆಗಿದೆ. ಪೇಸ್ಟ್ ಆದಮೇಲೆ ಸಿಂಪಲ್ ಆಗಿ ಏನು ಮಾಡಬೇಕಪ್ಪ ಅಂದರೆ ಡೌನ್ಲೋಡ್ಸ್ ಫೋಲ್ಡರ್ ಅಂತ ಇರುತ್ತೆ, ಇಲ್ಲಿ ಡೌನ್ಲೋಡ್ಸ್ ಫೋಲ್ಡರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಸರ್ಚ್ ಪಕ್ಕ ಮೂರು ಚುಕ್ಕೆ ಮೂರು ಲೈನ್ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಡೇಟ್ ಅಂತ ಇರುತ್ತೆ, ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಯಾಕಂದರೆ ಇವತ್ತಿನ ಡೇಟ್ಗೆ ಲಾಸ್ಟಲ್ಲಿ ಸೇವ್ ಆಗಿರುತ್ತೆ. ನೋಡ್ತಿರೋದು ಗ್ಯಾರೇಜ್ ಫೈಲ್ ಅಂತ ನಿಮ್ಗೆ ಆರೆಂಜ್ ಕಲರ್ ಕಾಣ್ತಿದೆ, ನಮಗೆ ಎರಡು ಸಲ ನಾನು ಡೌನ್ಲೋಡ್ ಮಾಡಿದ್ದೀನಿ. ಗ್ಯಾರೇಜ್ ಫೈಲ್ V4.2 UP ಅಂತಿದೆಲ್ಲ ಆರೆಂಜ್ ಕಲರ್ ಫೈಲ್, ಸಿಂಪಲ್ ಆಗಿ ಅದ್ರ ಮೇಲೆ ಒಂದು ಟ್ಯಾಪ್ ಮಾಡ್ಕೊಳ್ಳಿ. ಒಂದು ಕ್ಲಿಕ್ ಮಾಡಿ ಇಲ್ಲಿ ಸೆಕೆಂಡ್ ಆಪ್ಷನ್ ಎಕ್ಸ್ಟ್ರಾ ಟಿಯರ್ ಅಂತ ಕಾಣ್ತಿದ್ದಲ್ಲ, ಎಕ್ಸ್ಟ್ರಾ ಟಿಯರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾಟ್ ಆಗ್ಬಿಡುತ್ತೆ, ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲ, ಇವಾಗ ಹೇಳಿದ್ದೀನಿ ಪಾಸ್ವರ್ಡ್ ಅಂತ ಕೇಳಬೇಡಿ, ಯಾವುದೇ ರೀತಿ ಪಾಸ್ವರ್ಡ್ ಕೊಟ್ಟಿಲ್ಲ ಅವರು. ಅದಾದಮೇಲೆ ಇವಾಗ ಮೇಲೆ ಒಂದು ಸ್ಕೋಲ್ಡರ್ ಕ್ರಿಯೇಟ್ ಆಗಿರುತ್ತೆ, ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾಟ್ ಆದಮೇಲೆ ಒಂದು ಸ್ಕೋಲ್ಡರ್ ಕ್ರಿಯೇಟ್ ಆಗಿರುತ್ತೆ, ಎಲ್ಲಿ ಕ್ರಿಯೇಟ್ ಆಗಿದೆಪ್ಪ, ಇನ್ನು ಕ್ರಿಯೇಟ್ ಆಗಿದೆ ನೋಡ್ತಿರ್ಬೋದು. ಗ್ಯಾರೇಜ್ ಫೈಲ್ ಅಂತ ಕಾಣ್ತಿದೆ ಇಲ್ಲಿ ನೋಡ್ತಿರ್ಬೋದು, ಸ್ಕೋಲ್ಡರ್ ಆ ಒಂದು ಸ್ಕೋಲ್ಡರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೋಡ್ತಿರ್ಬೋದು ಈ ಒಂದು 5 white ಫೈಲ್ ಕೂಡ ನಾವು ಆ್ಯಡ್ ಮಾಡಬೇಕಾಗುತ್ತೆ. ಈ ಒಂದು 5 ಇದೆಯಲ್ಲ, 5 ಕೂಡ ನಾವು ಆ್ಯಡ್ ಮಾಡಬೇಕಾಗುತ್ತೆ. ಇವಾಗ ಸಿಂಪಲ್ ಆಗಿ ಏನಿಲ್ಲ, ವೈಟೇ ಕಾಣ್ತಿಲ್ಲ ಈ ಸೈಡು, ಈ ಸೈಡ್ ಒಂದೊಂದು ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಸೈಡೇ ಒಂದೊಂದು ಟ್ಯಾಪ್ ಮಾಡ್ಕೊಳ್ಳಿ, ನೋಡ್ತಿರ್ಬೋದು ಆಳೆ ಮಾಡ್ತಿರೋ ಥರ ಇದೆಯಲ್ಲ, ಅದ್ರ ಮೇಲೆ ನೀವು ಒಂದೊಂದು ಕ್ಲಿಕ್ ಮಾಡ್ಕೊಳ್ಳಿ. ಈ ಸೈಡ್ ಕ್ಲಿಕ್ ಮಾಡ್ಕೋಬೇಡಿ, ಈ ಸೈಡ್ ಒಂದೊಂದು ಕ್ಲಿಕ್ ಮಾಡ್ಕೊಳ್ಳಿ. ಯಾವುದಾದ್ರ ಮೇಲೆ ಒಂದು ಲಾಂಗ್ ಪ್ರೆಸ್ ಮಾಡಿ, ಯಾವುದಾದ್ರ ಮೇಲೆ ಒಂದು ಒತ್ತಿ ಹಿಡಿದ್ಬಿಟ್ಟು ತಗಡೆ ಕಟ್ ಅಂತ ಬರುತ್ತೆ, ಸಿ ಯು ಟಿ ಕಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಮೇಲೆ ಗ್ಯಾರೇಜ್ ಫೈಲ್ ಅಂತಿದೆಯಲ್ಲ, ದೊಡ್ಡದಾಗಿ ಕಾಣಿಸ್ತದೆ ಗ್ಯಾರೇಜ್ ಫೈಲ್ ಅಂತ, ನೀವು ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಡಿವೈಸ್ ಸ್ಟೋರೇಜ್ ಅಂತಿದೆ ಫಸ್ಟ್ನೇದು, ಡಿವೈಸ್ ಸ್ಟೋರೇಜ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ತಗಡೆ ಟ್ರಾಫಿಕ್ ಮೋಡ್ ಓ ಬಿ ಬಿ ಇಲ್ಲಿ ಪೇಸ್ಟ್ ಮಾಡಿದಲ್ಲ, ಸಿಂಪಲ್ ಆಗಿ ಇದ್ರ ಮೇಲೆ ನೀವು ಒಂದು ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಅಸೆಕ್ಟ್ ಅಂತ ಬರುತ್ತೆ, AASSETS ಅಂತ ಅಸೆಕ್ಟ್ ಅಂತ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಬಿನ್ ಅಂತ ಬರುತ್ತೆ, BIN ಅಂತ, ಬಿನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಡೇಟಾ ಅಂತ ಬರುತ್ತೆ, ಡೇಟಾ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ತಗಡೆ ಪೇಸ್ಟ್ ಸಿಂಬಲ್ ಇದೆಯಲ್ಲ, ಇಲ್ಲಿ ಕಾಣಿಸ್ತಿದೆ ಪೇಸ್ಟ್, ಇಲ್ಲಿ ನೋಡ್ತಿರ್ಬೋದು ರೆಡ್ ಪ್ಯಾಡ್ ಥರ ಸಿಂಬಲ್ ಇದೆಯಲ್ಲ ಪೇಸ್ಟ್, ಇಲ್ಲಿ ಪೇಸ್ಟ್ ಮಾಡೋಕ್ಕಾಗುತ್ತೆ. ಇವಾಗ ನೋಡ್ತಿರ್ಬೋದು ಪೇಸ್ಟ್ ಆಗ್ತಿದೆ, ಇವಾಗ ಆಲ್ರೆಡಿ ಪೇಸ್ಟ್ ಆಗಿದೆ. ಇವಾಗ ಗ್ಯಾರೇಜ್ ಫೈಲ್ ಆಲ್ರೆಡಿ ಓ ಬಿ ಬಿ ಒಳಗಡೆ ಇವಾಗ ಆ್ಯಡ್ ಆಗಿದೆ. ಈಗ ನಮ್ಮ ಟ್ರಾಫಿಕ್ ಮೋಡ್ ಎಲ್ಲಿತ್ತು ಅಲ್ಲಿಗೆ ನಾವು ಪೇಸ್ಟ್ ಮಾಡ್ಬೇಕಲ್ಲ, ಮತ್ತೆ ಅದಕ್ಕೆ ಮೇಲೆ ಡೇಟಾ ಅಂತ ದೊಡ್ಡದಾಗಿ ಕಾಣಿಸ್ತಿದೆಯಲ್ಲ, ನೀವು ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಡಿವೈಸ್ ಸ್ಟೋರೇಜ್ ಅಂತ ಕಾಣ್ತಿದೆ ಫಸ್ಟ್ನೇದು, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ನೀವು ತಗಡೆ ಬರ್ತೀರಾ ಇಲ್ಲಿ, ಈ ಒಂದು ಓ ಬಿ ಫೈಲ್ನ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ. ಲಾಂಗ್ ಪ್ರೆಸ್ ಮಾಡಿಬಿಟ್ಟು ತಗಡೆ ಕಟ್ ಅಂತಿದೆ, ಸಿ ಯು ಟಿ ಕಟ್ರಿ ಸಿಂಬಲು, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ತಗಡೆ ಬನ್ನಿ, ಸ್ವಲ್ಪ ಮೇಲೆ ಹೋಗ್ಬಿಟ್ಟು ಇಲ್ಲಿ ಆ್ಯಂಡ್ರಾಯ್ಡ್ ಅಂತ ಕಾಣ್ತಿದೆ ಅಲ್ಲ, ನೀವು ಆ್ಯಂಡ್ರಾಯ್ಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಓ ಬಿ ಬಿ ಅಂತ ಇದೆಯಲ್ಲ, ಓ ಬಿ ಬಿ ಅಂತ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಓ ಬಿ ಬಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಕಾಮ್ ಡಾಟ್ ಮೇಲೆ ಬಸ್ ಸಿಮ್ಯುಲೇಟರ್ ರೆಡಿ ಅಂತಿದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನಾವು ಟ್ರಾಫಿಕ್ ಮೋಡ್ ಎಲ್ಲಿಂದ ತೆಗೆದು ಅಲ್ಲಿಗೆ ನಾವು ಪೇಸ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ತಗಡೆ ಪೇಸ್ಟ್ ಸಿಂಬಲ್ ಇದೆ ಕಾಣಿಸ್ತಿದೆ, ಇಲ್ಲಿ ತಗಡೆ ನೋಡ್ತಾ ಇಲ್ಲಿ ಪೇಸ್ಟ್ ಸಿಂಬಲ್ ಇದೆ, ಇಲ್ಲಿ ಪೇಸ್ಟ್ ಮಾಡಿದ್ರೆ ಆಯಿತು, ನಮ್ಮ ಟ್ರಾಫಿಕ್ ಮೋಡ್ ಎಲ್ಲಿ ತೆಗೆದಿದ್ವು ಮತ್ತೆ
ತುಂಬಾ ಮಸ್ತ್ ಆಗಿರುವಂತ ಗ್ಯಾರೇಜ್ ಗುರು, ಸೂಪರ್ ಡೂಪರ್ ಗ್ಯಾರೇಜ್ ಅಂತ ಹೇಳ್ಬೋದು. ನೋಡ್ತಾರಬಹುದು ಡ್ರೈವರ್ ಎಲ್ಲ ಬಸ್ ಎಲ್ಲ ಕ್ಲೀನ್ ಮಾಡ್ತಾರೆ, ತುಂಬಾ ಮಸ್ತ್ ಆಗಿದೆ. ಈ ಒಂದು ಗ್ಯಾರೇಜ್ ಫೈಲ್ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ, ನಿಮ್ ಫ್ರೆಂಡ್ಸ್ ಕೂಡ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಇನ್ನೂ ಡೈಲಿ ವಿಡಿಯೋಸ್ಗಳು ಬರುತ್ತಿರುತ್ತೆ. ಬೆಳಗ್ಗೆ 7:00 ಒಂದು ಬರುತ್ತೆ, ಸಂಜೆ 6:00 ಒಂದು ವಿಡಿಯೋ ಬರುತ್ತಿರುತ್ತೆ. ಯಾರು ಕೂಡ ವಿಡಿಯೋ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಅದಕ್ಕೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಕೊನೆವರೆಗೂ ವಿಡಿಯೋ ಯಾರು ನೋಡಿದ್ರೆ ಫ್ರೆಂಡ್ಸ್ ನಿಮ್ಗೆಲ್ಲರೂ ಕೂಡ ಧನ್ಯವಾದಗಳು ಫ್ರೆಂಡ್ಸ್.